My name is Sunny Leone, and you all know me for something I've done in my past. Hi friends, Sunny Leone yarige gottiruvudilla. Avara natanayindale abhimanigala manasannu geddiddare. Adaru Sunny Leone matra tanna saundaryadindale padde hudugara manasannu hechagi geddiddare. ಆಕೆಯ ಹೆಸರು ಗೊತ್ತಿಲ್ಲದವರೇ ಇಲ್ಲ ಎನ್ನುವಷ್ಟು ಫೇಮಸ್ ಆಗಿದ್ದಾರೆ. ಮುಖ್ಯವಾಗಿ ಆಕೆಯ ಹೆಸರನ್ನು ಕೇಳಿದ ಹುಡುಗರಿಗೆ ಒಂದು ರೀತಿಯ ಕಿಕ್ಕು ಮೈಯೆಲ್ಲ ಹತ್ತಿದಂತಾಗುತ್ತದೆ. ಇನ್ನು ಪೋರ್ನ್ ಸ್ಟಾರ್ ಆಗಿ ಪ್ರಾರಂಭವಾದ ಆಕೆಯ ಜೀವನ ಫಿಲ್ಮ್ ಸ್ಟಾರ್ ಆಗಿ ಹೇಗೆ ಬದಲಾಯಿತು ಎಂದು ನಿಮಗೆ ಗೊತ್ತಾ? 2013 ಇಂಟರ್ನೆಟ್ನಲ್ಲಿ ಅತಿ ಹೆಚ್ಚು ಸರ್ಚ್ ಆದ ಒಂದೇ ಒಂದು ಹೆಸರು ಎಂದರೆ ಅದು ಸನ್ನಿ ಲಿಯೋನ್. ಸನ್ನಿ ಲಿಯೋನ್ ಎಂದರೆ ನೀಲಿ ಚಿತ್ರಗಳಲ್ಲಿ ಮಾತ್ರ ನಟಿಸುತ್ತಿದ್ದಳು ಎಂದು ಎಲ್ಲರಿಗೂ ಗೊತ್ತಿತ್ತು. ಆದರೆ ಈಗ ಸನ್ನಿ ಲಿಯೋನ್ ಭಾರತದಾದ್ಯಂತ ಹಿಂದಿ, ಕನ್ನಡ, ತೆಲುಗು, ತಮಿಳ್ ಸೇರಿದಂತೆ ಇನ್ನೂ ಹಲವು ಭಾಷೆಗಳಲ್ಲಿ ನಟನೆ ಮಾಡಿದ್ದಾರೆ, ಮಾಡುತ್ತಿದ್ದಾರೆ ಕೂಡ. ಆದರೆ ಆಕೆ ನೀಲಿ ಚಿತ್ರಗಳನ್ನು ಮಾಡಲು ಕಾರಣವೇನು? ಆಕೆಯ ಜೀವನದ ಕರುಣಾಜನಕ ಕಥೆಯಾದರೂ ಏನು? ಆಕೆಯ ಜೀವನ ಚರಿತ್ರೆಯನ್ನು ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ಹೇಳುತ್ತೇವೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸನ್ನಿ ಲಿಯೋನ್ ನಿಜವಾದ ಹೆಸರು ಕರಂಜಿತ್ ಕೌರ್ ಓಹ್ರಾ. ಮೇ 13, 1981 ಕೆನಡಾದ ಸಾರ್ನಿಯಾ ಪಟ್ಟಣದಲ್ಲಿ ಪಂಜಾಬಿನ ಸಿಖ್ ದಂಪತಿಗಳಿಗೆ ಈ ಸನ್ನಿ ಲಿಯೋನ್ ಜನಿಸುತ್ತಾಳೆ. ತಂದೆ ಟಿಬೆಟ್ನಲ್ಲಿ ಹುಟ್ಟಿ ಸಿಖ್ ಮತಸ್ಥರಾದರೂ ಇವರು ಡೆಲ್ಲಿಯಲ್ಲಿ ಹೆಚ್ಚಾಗಿ ಬೆಳೆದರು. ಈಕೆಯ ತಾಯಿ ಹಿಮಾಚಲ ಪ್ರದೇಶದವರು. ಸನ್ನಿ ಲಿಯೋನ್ ಹುಟ್ಟುವ ಮೊದಲೇ ಈಕೆಯ ತಂದೆ ತಾಯಿಗಳು ಕೆನಡಾಗೆ ಹೋಗಿ ಸ್ಥಿರವಾಗಿ ನೆಲೆಸುತ್ತಾರೆ. ಇನ್ನು ಸನ್ನಿ ಲಿಯೋನ್ಗೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಂತಹ ಮುಖ್ಯವಾದ ಹವ್ಯಾಸಗಳೆಂದರೆ ಹಾಡುಗಳನ್ನು ಹಾಡುವುದು, ಡ್ಯಾನ್ಸ್ ಮಾಡುವುದು, ಕುದುರೆ ಸವಾರಿಯನ್ನು ಹೆಚ್ಚಾಗಿ ಮಾಡುತ್ತಿದ್ದಳು. ಇವುಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತಿದ್ದಳು. ಸನ್ನಿ ಲಿಯೋನ್ ಚಿಕ್ಕ ವಯಸ್ಸಿನಿಂದಲೇ ಸ್ವತಂತ್ರವಾಗಿ ಬೆಳೆದಳು. ಈಕೆಗೆ ಒಬ್ಬ ತಮ್ಮನು ಇದ್ದಾನೆ. ಆತನ ಹೆಸರು ಸಂದೀಪ್. ಇವರು ಸಿಖ್ ಕುಟುಂಬಕ್ಕೆ ಸೇರಿದವರು. ಆದ್ದರಿಂದ ಆಕೆಯನ್ನು ಸಾರ್ವಜನಿಕ ಪಾಠಶಾಲೆಗೆ ಕಳುಹಿಸಬಾರದೆಂದು ನಿರ್ಧರಿಸಿದ ಆಕೆಯ ತಂದೆ ತಾಯಿಗಳು ಈಕೆಯನ್ನು ಗರ್ಲ್ಸ್ ಸ್ಕೂಲ್ನಲ್ಲೇ ಓದಿಸಿದರು. ಈಕೆಗೆ 11ನೇ ವಯಸ್ಸಿನಲ್ಲಿಯೇ ತೋಲಿಮುದ್ದೀನ್ ಎನ್ನುವ ಬಾಯ್ಫ್ರೆಂಡ್ ಇರುತ್ತಾನೆ. ಇದನ್ನೆಲ್ಲ ನೋಡಿದ ಅವಳ ಅಜ್ಜಿ 14ನೇ ವಯಸ್ಸಿನಲ್ಲಿ ಈಕೆಗೆ ಬೈದು ಬುದ್ಧಿ ಮಾತನ್ನು ಹೇಳುತ್ತಾಳೆ. ನಂತರ ಆಕೆಯನ್ನು ಕರೆದುಕೊಂಡು ಆಕೆಯ ತಂದೆ ತಾಯಿಗಳು ಕ್ಯಾಲಿಫೋರ್ನಿಯಾಗೆ ಹೋಗುತ್ತಾರೆ. ನಂತರ ಆಕೆಯ ಎಜುಕೇಷನ್ ಕ್ಯಾಲಿಫೋರ್ನಿಯಾದಲ್ಲಿ ಮುಂದುವರಿಯುತ್ತದೆ. ನಂತರ ಆಕೆಗೆ 16ನೇ ವಯಸ್ಸಿನಲ್ಲಿ 2ನೇ ಬಾಯ್ಫ್ರೆಂಡ್ ಸಿಗುತ್ತಾನೆ. ಆತನಿಗೆ 16ನೇ ವಯಸ್ಸಿನಲ್ಲಿಯೇ ತನ್ನ ಕನ್ಯತ್ವವನ್ನು ಅರ್ಪಿಸಿದ ಸನ್ನಿ ಲಿಯೋನ್ 17ನೇ ವಯಸ್ಸಿನಲ್ಲಿ ತಾನು ಬೈಸೆಕ್ಸ್ ಎಂದು ಗುರುತಿಸಲ್ಪಟ್ಟಳು. ಆದರೆ ಸನ್ನಿ ಲಿಯೋನ್ ತಾನೂ ಕೂಡ ಎಲ್ಲರಂತೆ ಬೆಳೆದಳು. ಜೊತೆಗೆ ಅವರ ತಂದೆ ತಾಯಿಗಳು ಎಷ್ಟೋ ಗೌರವಯುತವಾಗಿ ಬೆಳೆಸಿದರು. ಅದರ ಜೊತೆಗೆ ಸನ್ನಿ ಓದುತ್ತಿರುವ ಸಮಯದಲ್ಲಿ ಕಾಲೇಜಿನಲ್ಲಿ ತುಂಬಾ ಅಂದ್ರೆ ತುಂಬಾನೇ ಚುರುಕಾಗಿ ಇರುತ್ತಿದ್ದಳು. ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಹೊಂದಿಕೊಂಡು ಇರುತ್ತಿದ್ದಳು. ತನ್ನ ತಂದೆ ತಾಯಿಗಳ ಜೊತೆ ಪ್ರತಿದಿನ ದೇವಸ್ಥಾನಕ್ಕೂ ಹೋಗುತ್ತಿದ್ದಳು. ಆಕೆ ತನ್ನ ಜೀವನದಲ್ಲಿ ಒಳ್ಳೆಯ ಮಾಡೆಲ್ ಆಗಬೇಕು ಎಂದು ನಿರ್ಧಾರ ಮಾಡಿದ್ದಳು. ತನ್ನ ಜೀವನದ ಗುರಿಯನ್ನು ಮುಟ್ಟಲು ಒಂದು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸವನ್ನು ಮಾಡುತ್ತಿದ್ದಳು. ಸನ್ನಿ ಲಿಯೋನ್ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡ ಸಮಯದಲ್ಲಿ ಸರಿಯಾದ ವೇತನ ಬರುತ್ತಿರಲಿಲ್ಲ. ಜೊತೆಗೆ ಆಕೆಯ ತಂದೆ ತಾಯಿಗಳು ಅವಳಿಗೆ ಸರಿಯಾಗಿ ಹಣವನ್ನು ಕೊಡುತ್ತಿರಲಿಲ್ಲ. ಆಕೆಗೆ ಹೇಗಾದರೂ ಸರಿ ದುಡ್ಡನ್ನು ಸಂಪಾದನೆ ಮಾಡಬೇಕೆಂಬ ಕೋರಿಕೆಗಳು ತುಂಬಾ ಇರುತ್ತವೆ. ಜೀವನದಲ್ಲಿ ತನಗೆ ಅಂತ ಪ್ರತ್ಯೇಕವಾದ ಗುರುತು ಇರಬೇಕೆಂದು ಅಂದುಕೊಳ್ಳುತ್ತಿದ್ದಳು. ನಂತರ ಒಂದು ಪ್ರಮುಖ ಚಾನೆಲ್ನಲ್ಲಿ ರಿಪೋರ್ಟರ್ ಆಗಿ ಕೆಲಸಕ್ಕೆ ಸೇರಿಕೊಂಡಳು. ಆ ನಂತರ ಬೇಕರಿಯಲ್ಲೂ ಪಾರ್ಟ್ ಟೈಮ್ ಜಾಬ್ ಮಾಡುತ್ತಾಳೆ. ನಂತರ ಪ್ರಾಯಕ್ಕೆ ಬಂದ ಸನ್ನಿ ಲಿಯೋನ್ ಹೇಗಾದರೂ ಸರಿ ಮಾಡೆಲ್ ಆಗಲೇಬೇಕು ಎಂದು ನಿರ್ಧಾರ ಮಾಡುತ್ತಾಳೆ. ನಂತರ ಆಕೆ ಡ್ಯಾನ್ಸ್ ಕಲಿಯಲು ಶುರು ಮಾಡುತ್ತಾಳೆ. ಆ ಸಮಯದಲ್ಲಿ ಆಕೆಗೆ ಅಲ್ಲಿ ಒಬ್ಬ ಯುವತಿ ಪರಿಚಯ ಆಗುತ್ತಾಳೆ. ಅವಳ ಮೂಲಕ ಜಾನ್ ಸ್ಟೇಬಲ್ ಎನ್ನುವ ಒಬ್ಬ ವ್ಯಕ್ತಿ ಪರಿಚಯ ಆಗುತ್ತಾನೆ. ಅವನು ಆಕೆಗೆ ಹೇಳುತ್ತಾನೆ, ತನ್ನದು ಒಂದು ಮ್ಯಾಗಜಿನ್ ಕಂಪನಿ ಇದೆ, ನೀನು ಅದರ ಮುಖಪುಟಕ್ಕೆ ನಗ್ನವಾಗಿ ಕಾಣಿಸಿಕೊಳ್ಳುವ ಫೋಟೋಶೂಟ್ ನೀಡಿದರೆ ಅದಕ್ಕೆ ನಿನಗೆ ಜಾಸ್ತಿ ಹಣವನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ. ಈ ನರ್ಸ್ ಕೆಲಸ ಮಾಡುವುದರಿಂದ ಬರುತ್ತಿರುವಂತಹ ಹಣ ತನ್ನ ಜೀವನಕ್ಕೆ ಸಾಕಾಗುತ್ತಿಲ್ಲ. ಆದ್ದರಿಂದ ಈ ರೀತಿಯ ನಗ್ನವಾಗಿ ಕಾಣಿಸಿಕೊಳ್ಳುವುದು ತಪ್ಪೇನೂ ಇಲ್ಲವೆಂದು ಆಕೆ ಅಂದುಕೊಳ್ಳುತ್ತಾಳೆ.
ನಂತರ ಹಣದ ಆಸೆಗೆ ಒಳಗಾದ ಸನ್ನಿ ಲಿಯೋನ್ ಆತನ ಮೂಲಕ ಪುರುಷರ ಪತ್ರಿಕೆಯಾದ ಪೆಂಟ್ಹೌಸ್ನಲ್ಲಿ ಕೆಲಸ ಮಾಡುವ ಜಾಯ್ ಅಲೆನ್ ಎನ್ನುವ ವ್ಯಕ್ತಿಯನ್ನು ಭೇಟಿಯಾಗುತ್ತಾಳೆ. ನಂತರ ಆಕೆಗೆ ಪಾರ್ನ್ ಇಂಡಸ್ಟ್ರಿ ಮೇಲೆ ಇದ್ದಂತಹ ತಪ್ಪು ಕಲ್ಪನೆಗಳು ಹೊರಟು ಹೋಗುತ್ತವೆ. ಕಾಲಕ್ರಮೇಣ ಐ ಸೊಸೈಟಿ, ಸ್ವಾಂಕ್, ಲೆಗ್ವಾರ್ಡ್, ಅಸ್ಲರ್, ಕ್ಲಬ್ ಇಂಟರ್ನ್ಯಾಷನಲ್ ನಂತಹ ಪತ್ರಿಕೆಗಳಲ್ಲಿ ಪೂರ್ತಿ ನಗ್ನವಾಗಿ ಪೋಸ್ ಕೊಡುತ್ತಾಳೆ. ಆ ನಂತರ 2003 ಪೆಂಟ್ಹೌಸ್ ಪಿಟ್ ಆಫ್ ದಿ ಇಯರ್ ಅವಾರ್ಡ್ ಅನ್ನು ಗೆದ್ದುಕೊಂಡಳು. ಆದರೆ ಸನ್ನಿ ಲಿಯೋನ್ ತನ್ನ ನಗ್ನತ್ವವನ್ನು ಹೊರಗಿನ ಪ್ರಪಂಚಕ್ಕೆ ಪ್ರದರ್ಶನ ಮಾಡಿದ್ದರಿಂದ ಆಕೆಯ ತಂದೆ ತಾಯಿಗಳು ಅವಳನ್ನು ದೂರ ಇಡುತ್ತಾರೆ. ಆಕೆಯನ್ನು ಮನೆಗೆ ಸೇರಿಸಿಕೊಳ್ಳಲಿಲ್ಲ. ತನ್ನ ತಂದೆ ತಾಯಿಗಳು ದೂರ ಇಟ್ಟರೂ ಸರಿಯೇ ಸನ್ನಿ ಲಿಯೋನ್ ಮಾತ್ರ ತನ್ನ ನಗ್ನ ಪೋಸ್ಗಳನ್ನು ಕೊಡುವುದನ್ನು ಮಾತ್ರ ಬಿಡಲಿಲ್ಲ. ಇನ್ನು 2005 ನೀಲಿ ಚಿತ್ರಗಳಲ್ಲಿ ಸಂಪೂರ್ಣವಾಗಿ ನಟಿಸುವ ಮೂಲಕ ಪಾರ್ನ್ ಇಂಡಸ್ಟ್ರಿಗೆ ಪ್ರವೇಶ ಮಾಡಿ ತುಂಬಾ ಚಿತ್ರಗಳನ್ನು ಮಾಡಲು ಶುರು ಮಾಡುತ್ತಾಳೆ. ಆದರೆ ಆಕೆ ಮೊದಲಿಗೆ ಪುರುಷರ ಜೊತೆ ನಟಿಸುವುದಿಲ್ಲ, ಮಹಿಳೆಯರ ಜೊತೆ ಮಾತ್ರ ಲೆಸ್ಬಿಯನ್ ಆಗಿ ನಟಿಸುತ್ತೇನೆ ಎಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾಳೆ. ನಂತರ ಆಕೆಗೆ ಎವಿಎನ್ ಅವಾರ್ಡ್ ಸಹ ಸಿಗುತ್ತದೆ. ಆಕೆಯ ನೀಲಿ ಚಿತ್ರಗಳನ್ನು ನೋಡಿದ ಯುವಕರನ್ನು ತನ್ನ ಮಾಯಾಜಾಲದಲ್ಲಿ ಬೀಳುವ ಆಕೆ ಮಾಡಿಕೊಳ್ಳುತ್ತಾಳೆ. ನಂತರ ಮನೋರಂಜನೆಯ ಹೆಸರಿನಲ್ಲಿ 3 ಕಾಲ ಸತತವಾಗಿ ಅಶ್ಲೀಲ ಚಿತ್ರಗಳನ್ನು ಮಾಡಲು ಪ್ರಾರಂಭ ಮಾಡುತ್ತಾಳೆ. ಇದರಿಂದ ಅನೇಕ ಯುವಕರು ಅವಳ ಮತ್ತಿನಲ್ಲಿ ಬೀಳುವಂತೆ ಮಾಡಿಕೊಳ್ಳುತ್ತಾಳೆ. ಆ ನಂತರ ಸ್ವಂತವಾಗಿ ಪ್ರೊಡಕ್ಷನ್ ಕಂಪನಿಯೊಂದನ್ನು ಪ್ರಾರಂಭ ಮಾಡುತ್ತಾಳೆ. ಪ್ರೊಡಕ್ಷನ್ ಮಾಡಿದ ಮೇಲೆ ತುಂಬಾ ಸಮಸ್ಯೆಗಳು ಆಕೆಗೆ ಎದುರಾಗುತ್ತವೆ. ಸ್ವಲ್ಪ ದಿನ ವಿಡಿಯೋಗಳನ್ನು ಮಾಡುವುದನ್ನು ಬಿಡುತ್ತಾಳೆ. 2011 ನಡೆದ ಹಿಂದಿ ವರ್ಷನ್ ಬಿಗ್ ಬಾಸ್ ಸೀಸನ್ 5 ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾಳೆ. ಆ ಬಿಗ್ ಬಾಸ್ ಮನೆಯಲ್ಲಿ 49 ದಿನಗಳ ಕಾಲ ಇರುತ್ತಾಳೆ. ಇಲ್ಲಿಯವರೆಗೂ ಪಾರ್ನ್ ವಿಡಿಯೋ ಮಾಡಿದ ಸನ್ನಿ ಬಿಗ್ ಬಾಸ್ಗೆ ಹೋಗಿ ಬಂದ ನಂತರ ಸಿನಿಮಾದಲ್ಲಿ ಮಾಡಬೇಕೆಂದು ನಿರ್ಧಾರ ಮಾಡಿಕೊಳ್ಳುತ್ತಾಳೆ. ಆದರೆ ಯಾರೂ ಸಹ ಅವಳಿಗೆ ಸಿನಿಮಾಗಳಲ್ಲಿ ಅವಕಾಶ ಕೊಡಲಿಲ್ಲ. ಎಲ್ಲರೂ ಅವರ ಸಂತೋಷಕ್ಕೆ ಈಕೆಯನ್ನು ಬಳಸಿಕೊಂಡು ಆನಂತರ ಅವಕಾಶ ಕೊಡುತ್ತೇವೆ ಎಂದು ಹೇಳುತ್ತಿದ್ದರು. ಆ ಸಮಯದಲ್ಲಿ ಆಕೆ ತುಂಬಾ ಅವಮಾನಗಳನ್ನು ಅನುಭವಿಸುತ್ತಿದ್ದಳು. ಹೀಗೆ ಕೆಲವು ಸಮಯ ಕಳೆದ ನಂತರ ಸನ್ನಿ ಲಿಯೋನ್ಗೆ ಬಾಲಿವುಡ್ ಸಿನಿಮಾಗಳಲ್ಲಿ ನಟನೆ ಮಾಡಲು ಅವಕಾಶಗಳು ಬರುತ್ತವೆ. ಜಿಸ್ಮ್ 2 ಈಕೆಯ ಮೊದಲ ಹಿಂದಿ ಚಿತ್ರ, ರಾಗಿಣಿ MMS 2 ಮತ್ತೊಂದು ಬಾಲಿವುಡ್ ಚಿತ್ರದಲ್ಲಿ ನಟಿಸುತ್ತಾಳೆ. ನಂತರ ಹಲವು ಭಾಷೆಗಳಲ್ಲಿ ಐಟಮ್ ಸಾಂಗ್ಗಳಿಗೆ ಸ್ಟೆಪ್ ಹಾಕಿದ್ದಾಳೆ. ನಂತರ ಕಾಂಡೋಮ್ ಉತ್ಪತ್ತಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತನ್ನ ಕೆಲಸವನ್ನು ನಿರ್ವಹಿಸುತ್ತಾ ಈಗ ಬಾಲಿವುಡ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ನಟಿಸುತ್ತಿದ್ದಾಳೆ. ಮುಂಬೈನಲ್ಲಿರುವ ಕೆಲವು ಮಹಿಳಾ ಸಂಘಟನೆಗಳು ದೇಶದ ಸಂಸ್ಕೃತಿ ಸಂಪ್ರದಾಯಗಳನ್ನು ನಾಶ ಮಾಡುತ್ತಿದ್ದಾಳೆ ಎಂದು ಆಕೆಯ ನೀಲಿ ಚಿತ್ರಗಳನ್ನು ಇಂಟರ್ನೆಟ್ನಿಂದ ತೆಗೆಯಬೇಕೆಂದು ಅವಳ ಮೇಲೆ ಕೇಸ್ ಹಾಕುತ್ತಾರೆ. ಈ ವಿವಾದದಲ್ಲಿ ಆಕೆಯನ್ನು ಜೈಲಿಗೆ ಕಳುಹಿಸಿದಾಗ ಆಕೆ ಮತ್ತೆ ಹೊರಗೆ ಬರುತ್ತಾಳೆ. ನಂತರ ಆಕೆಯ ವೆಬ್ಸೈಟ್ ಅನ್ನು ಡಿಲೀಟ್ ಮಾಡಿ ಆಕೆಯ ವಿಡಿಯೋಗಳನ್ನು ತೆಗೆದು ಹಾಕುತ್ತೇವೆ ಎಂದು ಸೈಬರ್ ಪೊಲೀಸರು ಹೇಳುತ್ತಾರೆ. 2017 ಬೆಂಗಳೂರಿನಲ್ಲಿ ನಡೆದ ಒಂದು ಕಾರ್ಯಕ್ರಮಕ್ಕೆ ಸನ್ನಿ ಲಿಯೋನ್ ಬರುತ್ತಾಳೆ. 2018 ಚೆನ್ನೈ ಪೊಲೀಸ್ ಸ್ಟೇಷನ್ನಲ್ಲಿ ಸನ್ನಿ ಲಿಯೋನ್ ಮೇಲೆ ಒಬ್ಬ ಯುವಕ ಕೇಸ್ ಹಾಕುತ್ತಾನೆ. ಭಾರತೀಯ ಸಂಸ್ಕೃತಿಗೆ ವಿರುದ್ಧವಾಗಿ ಸಮಾಜದಲ್ಲಿರುವ ನೈತಿಕತೆಯನ್ನು ಹಾಳು ಮಾಡುತ್ತಿದ್ದಾಳೆ ಎಂದು ಆಕೆಯ ಮೇಲೆ ಕೇಸ್ ಹಾಕಿದ್ದಾನೆ ಆ ಯುವಕ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ಡೇನಿಯಲ್ ವೆಬರ್ ಎನ್ನುವ ವ್ಯಕ್ತಿಯನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ. 2009 ಡೇನಿಯಲ್ ವೆಬರ್ ಎನ್ನುವ ವ್ಯಕ್ತಿಯ ಜೊತೆ ವಿವಾಹ ಮಾಡಿಕೊಂಡಳು ಎನ್ನುವ ಸುದ್ದಿ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗುತ್ತದೆ. ಸನ್ನಿ ಲಿಯೋನ್ ಮತ್ತೆ ಆಕೆಯ ಗಂಡ ಡೇನಿಯಲ್ ವೆಬರ್ ಇಬ್ಬರೂ ಸೇರಿ ಮಹಾರಾಷ್ಟ್ರದ ಲಾಥೋರ್ ಎನ್ನುವ ಗ್ರಾಮದಿಂದ ಒಂದು ಮಗುವನ್ನು ದತ್ತು ಪಡೆದುಕೊಳ್ಳುತ್ತಾರೆ. ಆ ಮಗುವಿಗೆ ಲಿಶಾ ಕೌರ್ ಎನ್ನುವ ಹೆಸರನ್ನು ಇಡುತ್ತಾರೆ. ನಂತರ ಅನೇಕ ಅನಾಥ ಮಕ್ಕಳನ್ನು ದತ್ತು ತೆಗೆದುಕೊಂಡು ಸಾಕುತ್ತಿದ್ದಾಳೆ ಎನ್ನುವ ಸುದ್ದಿ ಈಗಲೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಸನ್ನಿ ಲಿಯೋನ್ ಎಂದರೆ ಒಂದು ಪಾರ್ನ್ ನಟಿ ಮಾತ್ರವಲ್ಲ, ಆಕೆಯ ಜೀವನದಲ್ಲಿ ನಡೆದ ಪರಿಣಾಮಗಳ ಕಾರಣದಿಂದ ನೀಲಿ ಚಿತ್ರಕ್ಕೆ ಕಾಲಿಟ್ಟಳು ಎಂದು ಆಕೆಯ ಜೀವನ ತಿಳಿಸುತ್ತದೆ. ಆದರೂ ಕೆಲವರು ಹೇಳುವ ಪ್ರಕಾರ ಆಕೆಯು ಹಣದ ಮೋಹಕ್ಕೆ ಬಿದ್ದು ಈ ರೀತಿಯ ನಟಿಯಾದಳು ಎಂದು ಹೇಳುತ್ತಾರೆ. ಆದರೆ ಇವೆಲ್ಲದರ ಬಗ್ಗೆ ಕೇಳಿದಾಗ ಸನ್ನಿ ಲಿಯೋನ್ ಹೇಳುವುದು ಏನೆಂದರೆ, ನಾನು ಸಹ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಮತ್ತು ಅವಮಾನಗಳನ್ನು ಎದುರಿಸಿದ್ದೇನೆ. ನಾನು ಬದುಕುವುದಕ್ಕೋಸ್ಕರ ಪಾರ್ನ್ ನಟಿಯಾಗಿ ಬದಲಾದೆ ವಿನಃ ತಾನು ಮಾಡಿದ್ದು ತಪ್ಪೆಂದು ತನಗೆ ಅನ್ನಿಸುವುದಿಲ್ಲ ಎಂದು ಸನ್ನಿ ಹೇಳುತ್ತಾಳೆ. ಆದರೆ ಮತ್ತೆ ಮುಂದೆಂದೂ ಆ ರೀತಿಯ ತಪ್ಪುಗಳನ್ನು ಮಾಡುವುದಿಲ್ಲ ಎಂದು ಸಹ ಹೇಳಿದ್ದಾಳೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಟ್ಟಂತಹ ಮಾಹಿತಿ ನಿಮ್ಗೇನಾದ್ರೂ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ. ಮರೆಯದೇ ನಮ್ಮ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.